ಪರಿಹಾರ ಸರ್ಕಾರ ಮಾಲೂರು ಚುತಸ್ಕೋನ ಫೈಟ್ ನಲ್ಲಿ ಗೆಲ್ಲೋದ್ಯಾರು ಬಿಜೆಪಿ ಕಿತ್ತಾಟದ ಲಾಭ ಕಾಂಗ್ರೆಸ್ಗೋ ಜೆಡಿಎಸ್ ಗೋ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ಮತ್ತೊಂದು ಕ್ಷೇತ್ರ ಮಾಲೂರು ಮಾಲೂರು ತುಂಬಾ ಕುತೂಹಲವನ್ನ ಉಳಿಸಿಕೊಂಡ ಕ್ಷೇತ್ರ ಕೂಡ ಇದು ಕೂಡ ಯಾಕಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಪಕ್ಷದ ಅಭ್ಯರ್ಥಿ ಉಡಿಜಯ್ ಕುಮಾರ್ ಬಿ ಜೆ ಟಿಕೆಟ್ ಪಡೆದೇ ಪಡ್ತೀನಿ ಅಂತ ತುಂಬ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಬಟ್ ಸಿಗಲಿಲ್ಲ ಮೊನ್ನಾದ ಗೌಡ ಬಿ ಜೆ ಪಿ ಅಭ್ಯರ್ಥಿ ಮಾಜಿ ಎಮ್ ಎಲ್ ಎ ನಂಜೇಗೌಡ ಸಿಟ್ಟಿಂಗ್ ಎಮ್ ಎಲ್ ಎ ಕಾಂಗ್ರೆಸ್ನ ಅಭ್ಯರ್ಥಿ ರಾಮೇಗೌಡರು ಹಿಂದೆ ಇಂಡಿಪೆಂಡೆಂಟ್ ನಿಂತ್ಕೊಂಡು ಸೋತಿದ್ರು ಈಗ ಜೆ ಡಿ ಎಸ್ ಅಭ್ಯರ್ಥಿ ಯಾರಿಗಾರು ಕಮ್ಮಿ ಇಲ್ಲಾರ ಥರ ಇದೆ ಎಲ್ಲರೂ ಕೂಡ ಇಲ್ಲ ನಾನು ಗೆಲ್ತೀನಿ ನಾನು ಗೆಲ್ತೀನಿ ಯಾಕಂದ್ರೆ ಓಟ್ ಕಡಿಮೆ ತಗೊಂಡ್ರು ಗೆಲ್ಲುವಂತ ಚಾನ್ಸ್ ಇದೆ ಈಗ ಯಾರ ಐವತ್ತು ಸಾವಿರ ಓಟ್ ತೊಗೊಂಡ್ರೆ ಚಾನ್ಸ್ ಈಗ ಮಾಲ್ದರಲ್ಲಿ ಇದೆ ನಂಜೇಗೌಡರಿಗೆ ಬಿ ಜೆ ಪಿ ಹೊಡೆದಿದ್ಗುರು ನಾನು ಗೆದ್ದೇ ಗೆಲ್ತೀನಿ ನಾನು ಆತ್ಮವಿಭಾವದಲ್ಲಿ ಇದಾರೆ ನಂಜೇಗೌಡರಿಗೆ ಆಂಟಿ ಇದೆ ಬಿಜೆಪಿ ಹೊಡೆದೋಗಿದೆ ಜೆಡಿಎಸ್ ಎಸ್ಗೆ ಮತ ಬರಬಹುದು ಕುಮಾರಸ್ವಾಮಿ ಮತ್ತೆ ಜೆಡಿಎಸ್ ನೋಡಿ ಜನ ಓಟ್ ಹಾಕ್ತಾರೆ ಅನ್ನೋದು ರಾಮೇಗೌಡರ ವಿಶ್ವಾಸ ಅಂದ್ರೆ ಕಳೆದ ಬಾರಿ ಏನಾಗಿತ್ತು ನಂಜೇಗೌಡ್ರ ಗೆಲುವಿಗೆ ರಾಮೇಗೌಡರ ಪಾತ್ರ ದೊಡ್ಡದಿತ್ತು ಅವರು ಅವ್ರಿಗೆ ಬೆಂಬಲವನ್ನ ಕೊಟ್ಟಿದ್ರು ಮತ್ತೊಂದು ವಿಚಾರ ಏನು ಅಂತಂದ್ರೆ ಮಂಜುನಾಥ್ ಗೌಡ ಹಾಗೆ ಉಡಿ ಕುಮಾರ್ ನಡುವಿನ ಕಾಳಗದಲ್ಲಿ ಬಿಜೆಪಿ ಸ್ಪ್ಲಿಟ್ ಆಗಿದೆ ಕಾಂಗ್ರೆಸ್ನ ಒಂದು ಶಕ್ತಿ ವಾಪಸ್ ಯಾರು ರಾಮೇಗೌಡರು ಜೆಡಿಎಸ್ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿ ಇಬ್ಬಾಗ ಕಾಂಗ್ರೆಸ್ ಡಿವೈಡ್ ಇದೇನಾಗ್ತೈತೆ ರಾಮೇಗೌಡ ಪ್ಲಸ್ ಜೆಡಿಎಸ್ ರಿಸಲ್ಟ್ ಅನ್ನೋ ಲೆಕ್ಕಚಾರ ಕೂಡ ಇದೆ ಬಟ್ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಯಾರು ಬೇಕಾದ್ರೆ ಮಾಡಬಹುದು ಏನ್ ಬೇಕಾದ್ರೂ ಆಗ್ಬಹುದು ಏನ್ ಅಲ್ಲಿ ಎಲ್ಲರೂ ಅಬ್ಬರ ಮಾಡಿದ್ರೆ ಯಾರು ಕಡಿಮೆ ಇಲ್ಲ ಎಲ್ಲ ಅಭ್ಯರ್ಥಿಗಳು ಅವರ ಪತ್ನಿಯರು ಎಲ್ಲರೂ ಎಲ್ಲೋ ಈಗ ಮಾಡ್ತಾರೆ ಎಲ್ಲರೂ ಶ್ರೀಮಂತರೇ ಈಗ ಮಾಲೂರು ಇರೋರೆಲ್ಲ ಕೋಟಿ ಕುಳಗಳೇ ಹೌದು ಅಲ್ವಾ ಇಲ್ಲ ಯಾರು ಯಾರಿಗೇನು ಕಡಿಮೆ ಏನಿಲ್ಲ ಜೋರಾಗಿ ನಡೀತಾ ಇತ್ತು ಮಾಲೂರು ಜನ ಯಾರನ್ನ ಗೆಲ್ಲಿಸ್ತಾರೆ ಯಾರು ಗೋಟ್ ಹಾಕ್ತಾರೆ ಅದು ಉಡಿ ವಿಜಯಕುಮಾರ ನಂಜೇಗೌಡ್ರ ರಾಮೇಗೌಡ್ರ ಮಂಜುನಾಥ್ ಗೌಡ್ರ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಯಾರಿಗೆ ಗೆಲ್ತಾರೆ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡ್ಕೊಳ್ಳಿ ಯಾರಿಗೆ ಅರ್ಹತೆ ಇದೆ ಯಾರು ಯೋಗ್ಯರು ಎಲ್ ಎ ಆಗೋದಕ್ಕೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನ ನಿಮ್ಮ ಸಮಸ್ಯೆಗಳನ್ನ ಯಾರು ಸಮರ್ಥವಾಗಿ ಇತ್ಯರ್ಥ ಮಾಡಬಲ್ಲರು ಅಂಥವರನ್ನು ನೋಡಿ ಆಯ್ಕೆ ಮಾಡಿ ಜಾತಿ ಧರ್ಮ ಮತ ಪಕ್ಷ ನೋಡಿದೆ ವ್ಯಕ್ತಿಯನ್ನು ನೋಡಿ ಮತವನ್ನು ಹಾಕಿ ಮೇ ಹತ್ತನೇ ತಾರೀಕು ಮಿಸ್ ಮಾಡಿದೆ ಮತವನ್ನು ವೋಟಿಂಗ್ ಹಾಕೋದನ್ನು ಮರಿಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ